ಎಕ್ಸ್ಕ್ಯೂಸ್ ಮಿ ಸರ್. ಎಸ್ ಆಮ್ ಪ್ರಸಾದ್. ಹಾ ಬನ್ನಿ ಬನ್ನಿ, ವೆಲ್ಕಮ್ ಟು ಬ್ಯಾಂಗ್ಳೂರ್, ಪ್ಲೀಸ್ ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು ಸರ್. ನಿಮ್ ಬಗ್ಗೆ ನಮ್ ಬಾಸ್ ತುಂಬಾನೇ ಹೇಳಿದ. ನಿಮ್ಮಂತ ಒಬ್ಬ ಎಫಿಷಿಯಂಟ್ ಪರ್ಸನ್ ನಮ್ ಬ್ರಾಂಚ್ಗೆ ಅಕೌಂಟ್ಸ್ ಆಫೀಸರ್ ಆಗಿ ಜಾಯಿನ್ ಆಗಿದ್ದಕ್ಕೆ ನನಗೆ ತುಂಬಾ ಸಂತೋಷ ಆಗಿದೆ. ಇಟ್ಸ್ ಮೈ ಪ್ಲೆಷರ್ ಸರ್. ಇಟ್ ಈಸ್ ನಾಟ್ ಪ್ಲೆಷರ್, ಇಟ್ ಈಸ್ ಪ್ರೆಷರ್. ಐ ಮೀನ್ ವರ್ಕ್ ಪ್ರೆಷರ್. ಎಕ್ಸ್ಕ್ಯೂಸ್ ಮೀ ಸರ್, ನನಗೊಂದು ಹಾಫ್ ಡೇ ಲೀವ್ ಬೇಕಾಗಿತ್ತು. ನೀವೀಗಾಗಲೇ ಎಲ್ಲಾ ರೀತಿಯ ಲೀವ್ಗಳನ್ನು ತಗೊಂಡ್ಬಿಟ್ಟಿದ್ದೀರಾ, ಮತ್ತೆ ನಾನು ನಿಮ್ಗೆ ಲೀವ್ ಕೊಡೋಕಾಗಲ್ಲ. ಇಲ್ಲ ಸರ್, ನನಗೆ ಲೀವ್ ಬೇಕೇ ಬೇಕು. ನೀವು ಕೊಡ್ಲಿಲ್ಲ ಅಂದ್ರೆ ನಾನೇ ಹೋಗ್ತೀನಿ. ನಿಮಗೆ ಲೀವ್ ಬೇಕೇ ಬೇಕು ಅಂದ್ರೆ ಲಾಸಪ್ಪೇ ಆಗತ್ತೆ. ಲಾಸ್ ಆಫ್ ಲೈಫೇ ಆಗೋಗ್ಬಿಟ್ಟಿದೆ. ಇನ್ ಲಾಸ್ ಆಫ್ ಪೇ ಯಾವ ಬಿಡಿ ಸರ್. ಹಾಗಂತ ನೀವು ಆಬ್ಸೆಂಟ್ ಆಗ್ತಾ ಹೋದ್ರೆ ವರ್ಕ್ ಎಲ್ಲ ಪೆಂಡಿಂಗ್ ಆಗತ್ತೆ, ಆಮೇಲೆ ನಿಮ್ಮನ್ನ ಇರೆಗ್ಯುಲರ್ ಟು ಡ್ಯೂಟಿ ಅಂತ ಸಸ್ಪೆಂಡ್ ಮಾಡ್ಬೇಕಾಗತ್ತೆ. ಸರ್, ನೀವು ಆತರ ಏನಾದ್ರು ಮಾಡಿದ್ರೆ ನಿಮ್ ಹೆಸರನ್ನ ಬರ್ದಿಟ್ಬಿಟ್ಟು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ. ಸರಿ ಸರಿ, ನಿನಗೆ ಲೀವ್ ಸ್ಯಾಂಕ್ಷನ್ ಮಾಡಿದ್ದೀನಿ, ಈಗ ಹೋಗಪ್ಪ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸಾರಿ ಫಾರ್ ದ ಇಂಟರಪ್ಷನ್. ಯಾರು ಸರ್ ಅವರು? ದಯಾನಂದ್ ಅಂತ, ನಮ್ಮ ಆಫೀಸ್ ಅಕೌಂಟೆಂಟ್, ಮಹಾನ್ ಕುಡುಕ. ಇವ್ ನನಗೆ ದೊಡ್ಡ ತಲೆನೋವು ಆಗ್ಬಿಟ್ಟಿದ್ದಾನೆ. ಅವನ ವಿಷಯ ಬಿಡಿ, ಅಕೌಂಟ್ಸ್ಗೆ ಸಂಬಂಧಪಟ್ಟ ಫೈಲ್ಸ್ನೆಲ್ಲ ನೋಡಿ, ಏನಾದರೂ ಡೌಟ್ಸ್ ಇದ್ರೆ ನಮ್ಮ ಸ್ಟಾಫ್ ನಿಮಗೆ ಅಸಿಸ್ಟ್ ಮಾಡ್ತಾರೆ. ಓಕೆ ಸರ್. ಹಾ, ಅಂದಾಗೆ ಎಲ್ಲಿ ಉಳ್ಕೊಂಡಿದ್ದೀರಾ? ಸದ್ಯಕ್ಕೆ ಒಂದು ಹೋಟ್ಲಲ್ಲಿ ಇದ್ದೀನಿ. ಆದಷ್ಟು ಬೇಗ ಮನೆ ನೋಡಬೇಕು. ಹಾ, ನನಗೊಬ್ಬ ರಿಯಲ್ ಎಸ್ಟೇಟ್ ಏಜೆಂಟ್ ಗೊತ್ತಿದ್ದಾನೆ, ನೀವು ಅವನನ್ನು ಕಾಂಟ್ಯಾಕ್ಟ್ ಮಾಡಿ, ಡೆಫಿನೆಟ್ಲಿ ಹಿ ವಿಲ್ ಹೆಲ್ಪ್ ಯು. ಓಕೆ ಸರ್. ಅಂದ ಹಾಗೆ ನಿಮಗೆ ಮನೆ ಎಷ್ಟಾಗಿರ್ಬೇಕು, ಹೇಗಿರ್ಬೇಕು? ಬಾಡಿಗೆ ಮ್ಯಾಕ್ಸಿಮಮ್ 750 ರೂಪಾಯಿಂದ 1,000 ರೂಪಾಯಿ, ಅಡ್ವಾನ್ಸ್ 10,000 ರೂಪಾಯಿ, ಡಬಲ್ ಬೆಡ್ರೂಮ್, ಗಾಳಿ ಬೆಳಕು, 24 ಅವರ್ಸ್ ವಾಟರ್, ಒಳ್ಳೆ ಲೊಕ್ಯಾಲಿಟಿಲಿ ಮನೆ ಬೇಕು. ಅಂದ್ರೆ ನಾನು ಹೇಳಿದ್ದು ಬ್ಯಾಚುಲರ್ಸ್ ಯಾರೇ ಇದ್ರು ಅವ್ರ ಜೊತೆ ನಾನು ಶೇರ್ ಮಾಡ್ಕೋತೀನಿ ಅಂತ, ಆದ್ರೆ ಅವ್ರು ಒಳ್ಳೆಯವರಾಗಿರ್ಬೇಕು. ಬೆಂಗಳೂರಿನಲ್ಲಿ ಬ್ಯಾಚುಲರ್ಸ್ಗೆ ಮನೆ ಸಿಗೋದೇ ಕಷ್ಟ, ಅಂಥದ್ರಲ್ಲಿ ಕಂಡೀಷನ್ ಬೇರೆ ಆಗ್ತೀಯಾ? ಇರ್ಲಿ, ನಿನ್ನ ಸೂಪರ್ ಆಗಿರೋ ಜಾಗಕ್ಕೆ ಕರ್ಕೊಂಡು ಹೋಗಿ ಸೇರಿಸ್ತೀನಿ. ಏನ್ ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ, ನಿಮಗ್ ಸೂಟ್ ಆಗುವಂತ ಮನೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಸಿಕ್ತು, ಫಾಲೋ ಮಿ. ಲೋ ಸುಂದ್ರ, ಓನರ್ಗೆ 2 ತಿಂಗಳು ಬಾಡಿಗೆ ಕೊಟ್ಟಿಲ್ಲ, ಏನಾರು ಯೋಚನೆ ಮಾಡಿದ್ಯಾ? ಹೇಗೆ ಹೋಗಲ್ಲ, ಪ್ರತಿ ತಿಂಗಳು ನಾವೇ ಅಡ್ಜಸ್ಟ್ ಮಾಡ್ಬೇಕಾ? ನೀನು ಅಸಿಸ್ಟೆಂಟ್ ಡೈರೆಕ್ಟರ್ ಅಲ್ವೇನಾ, ಹೋಗಿ ಕಾನಿಷ್ಕಾ ಮೋತಿಮಾ ಅಲ್ಲೋ ಐಲ್ಯಾಂಡ್ಸ್ ಮುಂದೆ ಹಾಡ್ಗಿ ಡೈಲಿ ಯಾರ ಹತ್ರ ಇಸ್ಕೊಂಬಾ. ಏಯ್, ನಾನೇನ್ ಅನ್ಕೊಂಡಿದ್ದೀನಿ ನೋಡಪ್ಪ, ಯಾರೋ ಬಂದ್ರು ಹೋಗು. ಓಹೋ, ಏನ್ ಮನೆ ಮಾಮ ಮ್ಯಾಟ್ರು? ಇವರು ಪ್ರಸಾದ್ ಅಂತ ಬ್ಯಾಚುಲರ್, ಹೊತ್ತಾಗಿ ಬೆಂಗಳೂರಿನಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾರೆ. ಅರ್ಜೆಂಟ್ ಆಗಿ ಓ ಅದಲ್ಲಯ್ಯ, ಉಳ್ಕೊಳ್ಳೋದಕ್ಕೆ ಒಂದ್ ಜಾಗ ಬೇಕಾಗಿತ್ತು. ತಿಂಗಳಿಗೆ 1,000 ರೂಪಾಯಿ ಕೊಡ್ತಾರೆ. ನಾನ್ ಹೇಳಿದ್ದು 750 ರೂಪಾಯಿ, ಅಲ್ಲಿಂದ ಸ್ಟಾರ್ಟ್ ಮಾಡಿ. ಓ, 1,000ಕ್ಕೆ ಬಂದ್ ನಿಲ್ಲುತ್ತೆ ಬಿಡಿ. 10,000 ರೂಪಾಯಿ ಅಡ್ವಾನ್ಸ್ ಕೊಡ್ತಾರೆ. 10,000 ರೂಪಾಯಿ ಅಡ್ವಾನ್ಸ್ ಕೊಡ್ತಾರ? ಎಕ್ಸ್ಕ್ಯೂಸ್ ಮೀ, ಕಮಾನ್ ಬ್ರದರ್, ದಿಸ್ ಇಸ್ ಯೋರ್ ಹೌಸ್, ಕಮಾನ್ ಕಮಾನ್. ಈ ನನ್ನ ಮಕ್ಕಳು ನನಗೆ ಮುಂಡಾಯ್ಸಂಗಿದ್ದಾರೆ. ಕಮಾನ್, ಟೇಕ್ ಯೋರ್ ಸೀಟ್, ಬಿ ಕಂಫರ್ಟಬಲ್. ಓ, ಮೀಟ್ ಮೈ ಫ್ರೆಂಡ್ಸ್, ದಿಸ್ ಇಸ್ ಸುಂದರ್, ದಟ್ ಇಸ್ ಶಿವ. ಹಾಯ್. ಅಂದ್ರೆ ನೀವು 1,000 ರೂಪಾಯಿ ಬಾಡಿಗೆ ಕೊಟ್ಟು 10,000 ರೂಪಾಯಿ ಅಡ್ವಾನ್ಸ್ ಕೊಟ್ಟು ಇದೆ ಮನೆ ವಿರಕ್ ಬಂದಿದ್ದೀರಾ? ಇಲ್ಲಿ ಯಾವ್ದೇ ರೀತಿ ತೊಂದರೆ ನಿಮ್ಗಾಗೋದಿಲ್ಲ, ನಾವೆಲ್ಲ ಸೇರ್ ಕೋಆಪರೇಟ್ ಮಾಡ್ತೀವಿ. ಓಕೆ ಓಕೆ. ಲವ್ ಮೊಸರನ್ನ. ಏಯ್ ಆಂಬಡೆ, ಊಟ ಸರ್ಪ್ರೈಸ್. ಎಷ್ಟು ದಿನ ಆಯ್ತು ನೀನು ನೋಡಿ. ನೀನ್ ಯಾವಾಗ್ಲೂ ಬಂದೆ ಬೆಂಗಳೂರಿಗೆ, ಏನೋ ಮಾಡ್ತಿದ್ಯಾ? ಇಲ್ಲೇ ಒಂದ್ ಕಂಪ್ನಿಲಿ ಅಕೌಂಟ್ಸ್ ಆಫೀಸರ್ ಆಗಿ ಜಾಯ್ನ್ ಆಗಿದ್ದೀನಿ. ಸರ್, ಇವ್ರು ನಿಮ್ಗೆ ಮೊದ್ಲೇ ಗೊತ್ತಾ? ಗೊತ್ತಾ, ಮೈಸೂರಲ್ಲಿ ನಾವಿಬ್ರು ಸ್ಕೂಲ್ ಫ್ರೆಂಡ್ಸ್, 3ನೇ ಕ್ಲಾಸ್ ಇಂದ ಹಿಡಿದು 10ನೇ ಕ್ಲಾಸ್ ವರ್ಗು ಜೊತೆಲ್ಲೇ ಓದಿದ್ದು. ಆಮೇಲೆ ಇವ್ರ ಫ್ಯಾಮಿಲಿ ಮಂಗ್ಳೂರ್ಗೆನ ಶಿಫ್ಟ್ ಆಯ್ತು. ಮಂಗ್ಳೂರ್ಗಲ್ವ? ಎಕ್ಸಾಕ್ಟ್ಲಿ. ಇವ್ರನ್ನ ನಾನೇ ಕರ್ಕೊಂಡ್ ಬಂದಿದ್ದು, ಒಳ್ಳೆ ಬ್ಯಾಚುಲರ್ಸ್ ಇರೋ ಮನೆ ಬೇಕು ಅಂದ್ರು, ನನಗ್ ತಕ್ಷಣ ನೆನಪಾಗಿದ್ದೆ ನಿಮ್ ಬಗ್ಗೆ. ಓಕೆ ಓಕೆ ಓಕೆ, ಪ್ರಸಾದ್ ಮೀಟ್ ಮೈ ಫ್ರೆಂಡ್ ಮನೋಜ್. ಎಲ್ಲಾರ್ ಪರಿಚಯನು ಆಯ್ತು, ನಾನ್ ಡೈರೆಕ್ಟ್ ಆಗಿ ಮ್ಯಾಟ್ರಿಗ್ ಬರ್ತೀನಿ. ನಾನ್ ನಿಮ್ ಜೊತೆ ಉಳ್ಕೋಬಹುದು ತಾನೆ? ಅದನ್ನ ಕೇಳ್ತಿಲ್ಲ ಮೊಸರನ್ನ. ಹಾಗಲ್ಲ, ಏನಾದ್ರೂ ಒಂದ್ ಮಾತು ಕೇಳ್ಬೇಕಲ್ಲ. ತಗೋ ಅಡ್ವಾನ್ಸ್ 10,000 ರೂಪಾಯಿ. ಲಲ್, ಯಾಕೋ ಇದೆಲ್ಲ, ಇಟ್ಕೊಳ ಅವಳಿಗೆ ಇಟ್ಕೊಳ. ಸುಮ್ನೆ ತಗೋಪ್ಪ, ಫ್ರೆಂಡ್ಶಿಪ್ ಬೇರೆ, ವ್ಯವಹಾರ ಬೇರೆ. ವಾಟ್ ಫ್ರೆಂಡ್ಸ್? ಫುಲ್ ಪ್ರೀತಿಯಿಂದ ಕೊಡ್ತಾ ಇದ್ದಾರೆ ಸರ್. ನನ್ನ ಕೆಲಸ ಮುಗೀತು, ಇರಿ ಬರ್ತೀನಿ ಒಂದ್ ನಿಮಿಷ.
ಟಾರ್ಚರ್ ನನ್ ಮಗಂದು. ಏನಾ ನಿನ್ ಫ್ರೆಂಡ್ಸ್ ಎಲ್ಲ ಒಳ್ಳೆಯವ್ರು ತಾನೆ, ಯಾವ ಬ್ಯಾಡ್ ಹ್ಯಾಬಿಟ್ಸು ಇಲ್ವಲ್ಲ? ತುಂಬಾ ಡೀಸೆಂಟ್, ನೋ ಡೌಟ್, ನನ್ ತರನೇ ದೇವ್ರಂತ ಹುಡುಗರು. ಹಾಗಾದ್ರೆ ಓಕೆ ಬಾ ಮಾಮಾ, ಬಿಸ್ಕತ್ ವಸ್ಲಿಂದ ಆಚೆ ಇಸ್ಕೋ, ನಿಮ್ದು ಆಮೇಲೆ ಬರುತ್ತೆ ಸೆಲೆಬ್ರೇಷನ್. ಓಕೆ ಫ್ರೆಂಡ್ಸ್, ಲಗೇಜ್ ತಗೊಂಡ್ ಬಂದ್ಬಿಡ್ತೀನಿ, ಬನ್ನಿ. ಥ್ಯಾಂಕ್ ಯು ಕಣ. ಇಲ್ಲೇ ಮನ 10,000, ಎರಡು ತಿಂಗಳ ಬಾಡಿಗೆ ಕಟ್ಟಿ ಓನರ್ನ ತಪ್ಸ್ಕೋಣ. ಉಳಿದ ದುಡ್ಡಿಗೆ ಫುಲ್ ಪಾರ್ಟಿ. ಮೆಮೋ ತಗೊಂಡಾಗ್ಲಿಂದ ತಲೆ ಕೆಟ್ಟೋಗಿದೆ. ನನ್ನ ಮಕ್ಳ ಆಗ್ಲೇ ಸ್ಕೆಚ್ ಹಾಕಕ್ ಸ್ಟಾರ್ಟ್ ಮಾಡಿದ್ರ, ನಮ್ಮ ಬ್ಯಾಡ್ ಹ್ಯಾಬಿಟ್ಸ್ ಬಗ್ಗೆ ಅವ್ನ್ ಗೊತ್ತಾಯ್ತು ಅಂದ್ರೆ ನನ್ನ ಅಡ್ವಾನ್ಸ್ ವಾಪಸ್ ಕೊಡಿ, ನಾನು ಹೋಗ್ತೀನಿ ಅಂತಾನೆ. ಹಲೋ, ಕೊಡೋರ್ ಯಾರು? ನಮ್ ಕೈಗ್ ಬಂದಿದ ಹಣ, ಹುಂಡಿಗ್ ಹಾಕಿದ ಹಣ, ಎರಡು ಸ್ವಾಹ. ದಿಕ್ತಾರ ದಿಕ್ತಾರ, ಮಿಕ್ಕಿ ದುಡ್ಡು ಈ ನಮ್ ಸುಂದ್ರಿ ಹುಂಡಿಗೆ. ಫ್ರೆಂಡ್ಸ್ ರೆಡಿನಾ? ಹಾ ರೆಡಿ. ಒಂದ್ ಚೇರ್ಸ್ ಹೇಳಣ. ಚೇರ್ಸ್. ಹಲೋ ಜಿನಿ. ಏನಾ? ನಾವೆಲ್ಲ ಹೀರೋ ಆದ್ರೆ ನೀನೊಬ್ನೇ ಆಂಟಿ ಹೀರೋ, ಅದು ಹೇಗೆ ಹೇಳೋ? ನಂಗೆ ಗೊತ್ತಿಲ್ಲಪ್ಪ. ನನ್ನ ಮಗನೇ ಯಾವಾಗ್ಲೂ ಆಂಟಿನ ಪಟಾಯಿಸ್ತಾ ಇರ್ತೀಯ, ಅದಕ್ಕೆ ನೀನು ಆಂಟಿ ಹೀರೋ. ನಾಟಿ ಕೋಳಿ ತುಂಬಾ ಚೆನ್ನಾಗಿದೆ ಅಲೋ. ಅದಕ್ಕೆ ನೋಡಿ ನನ್ ಮಗ ಯಾವತ್ತು ತಿಂದೇನೆ ಇರೋ ತರ ಹೇಳಿ ಹೇಳಿ ತಿಂತ. ಏನೋ ಇದು ನೋಡಿದ್ರೆ ಗೊತ್ತಾಗೋದಿಲ್ವಾ? ಡೈಲಾಗ್ ಕಿಂಗ್ ತರ ಡೈಲಾಗ್ ಬೇರೆ ಹೊಡಿಬೇಕಾ? ನೀವೆಲ್ಲ ತುಂಬಾ ಒಳ್ಳೆಯವರು ಅಂತ ಬ್ರೋಕರ್ ಹೇಳ್ದ. ಇನ್ಫ್ಯಾಕ್ಟ್ ನೀನು ಹೇಳ್ದಲ್ಲೋ, ಸಿಗರೇಟ್ ಸೇದಿ ಕುಡಿದು ನಾನ್ ವೆಜ್ ತಿಂದು ಹುಂಡಿ ಡೇ ಸೆಲೆಬ್ರೇಟ್ ಮಾಡೋರೆಲ್ಲ ಒಳ್ಳೇರಲ್ವಾ? ಹುಂಡಿ ಡೇ ಸೆಲೆಬ್ರೇಷನ್ ಅಂದ್ರೆ? ಅಂದ್ರೆ ದುಡ್ಡು ಜಾಸ್ತಿ ಆದಾಗೆಲ್ಲ ಆ ಹುಂಡಿ ಒಳಗೆ ಹಾಕ್ತಿವಿ. ನಮ್ ಮನ್ಸಲ್ಲಿರೋ ಆಸೆನೂ ಜಾಸ್ತಿ ಆಗ್ತಾ ಹೋಗುತ್ತೆ. ನಮ್ ಮನಸ್ಸು ಹುಂಡಿ ಎರಡು ತುಂಬಿದಾಗ ಹುಂಡಿ ಡೇ ಸೆಲೆಬ್ರೇಷನ್. ಬಾರ ಬಾರ ಪ್ರಸಾದ ಬಾರಲ್ಲ. ನೀನ್ ಈ ತರ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನೋಡ, ಸಿಟಿಲಿ ಬ್ಯಾಚುಲರ್ಸ್ ಅಂದ್ರೆ ಇದೆಲ್ಲ ಕಾಮನ್ ಕಣ. ನಿನ್ ಎಕ್ಸ್ಪೆಕ್ಟೇಷನ್ ಇದೆಯಲ್ಲ ಅದು ಟೂ ಮಚ್. ಪ್ರಾಕ್ಟಿಕಲಿ ಇಟ್ಸ್ ಹೈಲಿ ಇಂಪಾಸಿಬಲ್ ಕಣ. ಗುರು ಹ್ಯಾಬಿಟ್ ನೋಡ್ಬೇಡಮ್ಮ, ಹಾರ್ಟ್ ಹಾರ್ಟ್ ನೋಡು. ನಿನಗೆ ನಾವೆಲ್ಲ ಫ್ರೆಂಡ್ಸ್ ಆಗಿರ್ತೀವಿ, ಸಮಯ ಬಂದ್ರೆ ಪ್ರಾಣ ಬೇಕಾದ್ರೂ ಕೊಡ್ತೀವಿ. ಕಾಮನ್ ಮ್ಯಾನ್. ಅವಳು ಸರಿ ಇದ್ದಾಳೆ ನಮ್ಮ ಹಿಂದೆ. ಅವಳು ಎಂತೆಂಥ ಬ್ಯೂಟಿಸ್, ಯಾವ್ದನ್ನ ಡೀಲ್ ಮಾಡ್ಬೇಕು ಯಾವ್ದನ್ನ ಮಾಡಬಾರ್ದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾವ್ದಾದ್ರೂ ಒಂದನ್ನ ನಾವ್ ಡೀಲ್ ಮಾಡಿದ್ರೆ ಇನ್ನೊಂದು ನಮ್ಮನ್ನೇ ಡೀಲ್ ಮಾಡ್ಬಿಟ್ಟಿರುತ್ತೆ. ಫುಲ್ ಕನ್ಫ್ಯೂಷನ್ ಇರೋದ್ರಲ್ಲಿ. ಚೆನ್ನಾಗಿರೋದನ್ನ ಡೀಲ್ ಮಾಡ್ಕೊಂಡು ಉಳಿದನ್ನ ಅವಾಯ್ಡ್ ಮಾಡೋ ಅಭ್ಯಾಸ ಕಲ್ತ್ಕೊಳ್ರಿ. ಥ್ಯಾಂಕ್ ಯು ಸರ್. ಇದು ಬೇಜನ್ ಅಂತಿಂದು ವಾಟ್ ಈಸ್ ಥ್ರೋ ಪ್ರಾಣಿ. ಏನಿತ್ತು ದಯಾನಂದ, ಯಾಕೆ ಇಷ್ಟೊಂದು ಕೊಡ್ತಿದ್ದೆ ನೋಡಿ? ನಿಮ್ ಹಣೆಗೆ ಏಟ್ ಬಿತ್ತು ರಕ್ತ ಬರ್ತಾ ಇದೆ. ನಿಮ್ ಜೀವಕ್ಕೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿಮ್ಮನ್ನೇ ನಂಬ್ಕೊಂಡ್ರು ನಿಮ್ ಹೆಂಡತಿ ಮಕ್ಕಳ ಗತಿ ಏನಾಗ್ಬೇಕು? ನನ್ನ ನಂಬ್ಕೊಂಡು ಈ ಪ್ರಪಂಚದಲ್ಲಿ ಬೇರೆ ಯಾರು ಇಲ್ಲ, ಎಲ್ಲ ಆಗ್ಲೇ ಬೇರೆಯವ್ರು ನಂಬ್ಕೊಂಡ್ಬಿಟ್ಟಿದ್ದಾರೆ. ಸರ್ ಸರಿ, ನಿಮ್ ಮನೆ ಎಲ್ಲಿದೆ ಅಂತ ತೋರಿಸಿ, ನಾನು ಡ್ರಾಪ್ ಮಾಡ್ತೇನೆ. ಇನ್ನೆಲ್ಲಿ ಸರ್ ನನ್ನ ಮನೆ? ನನ್ನ ಮನೆ ಅವನ ಮನೆ ಆಗೋಗಿದೆ. ಯಾಕ ತಾಯಣ್ಣ, ಏನಾಯ್ತು? ಇರಿ ಸರ್, ಇವಳು ಯಾರು ಗೊತ್ತ ಸರ್? ನನ್ನ ಪ್ರಾಣಕ್ ಪ್ರಾಣವಾಗಿದ್ದ ನನ್ನ ಹೆಂಡತಿ ಸರ್. ನಿಮಿಷ ನೋಡಿ ಸರ್, ಇವನು ಯಾರು ಗೊತ್ತ ಸರ್? ನನ್ನ ಪ್ರಾಣಕ್ ಪ್ರಾಣವಾಗಿದ್ದ ನನ್ನ ಸ್ನೇಹಿತ ಸರ್. ಎಂತ ಪ್ರಾಣ ಸ್ನೇಹಿತ ಗೊತ್ತ ಸರ್? ನನ್ನ ಬೆನ್ನಿಗೆ
ಚೂರಿ ಹಾಕಿದ್ರು ನಂಗೆ ಗೊತ್ತೇ ಆಗ್ಲಿಲ್ಲ ಸರ್. ನಮ್ಗೇನು ಆಗ್ಲಿಲ್ಲ ಸರ್. ಸ್ವಲ್ಪ ಬಿಡಿಸಿ ಹೇಳಿ ಸರ್. ಮೊದಲು ನನಗೂ ಏನು ಅರ್ಥ ಆಗ್ಲಿಲ್ಲ ಸರ್. ನಾನು ಇಷ್ಟಪಟ್ಟು ಮದುವೆ ಆದ ನನ್ನ ಹೆಂಡತಿ, ನನ್ನ ಪ್ರಾಣ ಸ್ನೇಹಿತ ಇಬ್ರು ಒಟ್ಟಿಗೆ ಒಬ್ರು ಅದನ್ನ ಈ ಪಾಪಿ ಕಂಡಿದ್ದ ನೋಡ್ಬಿಟ್ಟೆ ಸರ್. ನನ್ನ ಫ್ರೆಂಡು ಯಾವಾಗ್ಲೂ ಜೋಕ್ ಮಾಡ್ತಾ ಇದ್ದ ಸರ್, ನೀನ್ ಮದುವೆ ಆದ್ರೆ ನನಗ್ ಒಳ್ಳೇದು ಅನ್ನೋನು. ಅದನ್ನ ನಿಜ ಮಾಡ್ಬಿಟ್ಟ ಸರ್. ಸರ್ ಒಂದು ಮಾತು ಹೇಳ್ತೀನಿ, ಗ್ರಾಪಿಕ ಇಟ್ಕೊಳ್ಳಿ. ಅವನ್ ಎಷ್ಟೇ ಕ್ಲೋಸ್ ಫ್ರೆಂಡ್ ಆದ್ರೂ ಮದುವೆ ಆದ್ಮೇಲೆ ಅವನ್ನ ಮನೆಗ್ ಕರ್ಕೊಂಡು ಹೋಗ್ಬೇಡಿ ಸರ್. ಕರ್ಕೊಂಡು ಹೋದ್ರು ನಿಮ್ ಹೆಂಡತಿಗೆ ಮಾತ್ರ ಪರಿಚಯ ಮಾಡಿಸ್ಬೇಡಿ ಸರ್. ಹೆಣ್ಣು ಒಂದು ಮಣ್ಣಿಗೆ ಈ ಪ್ರಪಂಚದಲ್ಲಿ ಆಸೆ ಪಡೆದಿರೋಂತ ಮನುಷ್ಯನೇ ಇಲ್ಲ ಸರ್. ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ, ಯಾರಿಗೆ ಬೇಕಾದ್ರೂ ದ್ರೋಹ ಮಾಡ್ತಾರೆ ಸರ್. ಸರ್ ಪ್ರೀತಿರು ಕೈ ಕೊಡ್ತು, ಸ್ನೇಹರು ಕೈ ಕೊಡ್ತು. ಮೊದ್ಲು ಇವನನ್ನ ಸಾಯಿಸ್ಲ ಇಲ್ಲ ಅವನನ್ನ ಸಾಯಿಸ್ಲ? ಮೊದ್ಲು ಹೇಳಿ ಸರ್, ಇವನನ್ನ ಸಾಯಿಸ್ಲ ಅವನನ್ನ ಸಾಯಿಸ್ಲ? ಲವ್ ಮೊಸರನ್ನ, ಏನ್ ಗೇಟ್ ಹತ್ರ ನಿಂತ್ಕೊಂಡ್ ಲೈನ್ ಹೊಡಿತಾ ಇದೀಯಾ? ನಿನ್ಗೋಸ್ಕರ ಕಾದು ಕಾದು ಊಟ ಮಾಡ್ಕೊಂಡ್ ಬಂದ್ವಿ. ನಡಿ ನೀನ್ ಊಟ ಮಾಡು, ನಾವ್ ಇನ್ನೊಂದ್ ರೌಂಡ್ ಐಸ್ ಕ್ರೀಮ್ ತಿಂತೀವಿ. ಬೇಡ ಬೇಡ, ನಂಗ್ ಹಸ್ವಿಲ್ಲ, ನಿಮ್ ಬಲವಂತಕ್ ಬಂದೆ. ಊಟ ನೋಟ ಎರಡು ಸೂಪರ್ ಆಗಿದ್ಯೋ ಮಗ. ಅವ್ನ್ ಬೇಡ ಅಂತದಾನೆ, ಯಾಕ್ರ ಬಲವಂತ ಮಾಡ್ತೀರಾ? ನಡ್ರ ಹೋಗೋಣ. ಓಕೆ ಬನ್ನಿ ನಡಿಯ. ಏ ನೀ ಟೋಟಲ್ ವೇಸ್ಟ್ ಕಣ, ಊಟ ಸಕ್ಕದಾಯ್ತು, ಎಸ್ಪೆಷಲಿ ಜಾಮೂನ್ ಅಂತೂ ಸೂಪರ್ ಅಮ್ಮ. ಮದುವೆ ಏನ್ ಕಂಪೇರ್ ಮಾಡಿದ್ರೆ ಅದೇನು ಅಲ್ಲ. ಅವನ ಮಗ ಹುಡುಗಿರ್ ಕಂಡ್ರೆ ನಾಚ್ಕೋತಿದ್ದ, ಈಗ ನೋಡಿದ್ರೆ ಒಳ್ಳೆ ಸೆಕ್ಸಿ ಹುಡುಗಿನ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅದೇನ್ ಮಾಡ್ತಾರೋ ಏನು. ಹುಡುಗಿನ್ ನೋಡಿದ್ರೆ ಸಕ್ಕತ್ ಬೋಲ್ಡ್ ಅನ್ಸುತ್ತೆ, ಅವಳೆ ಎಲ್ಲ ಕಳಿಸ್ತಾಳ್ ಬಿಡ. ಫ್ರೆಂಡ್ ಹೆಂಡತಿ ಬಗ್ಗೆ ಹೀಗೆಲ್ಲ ಮಾತಾಡ್ತಿರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಇವನೇನ ಹೀಗಂತಾನೆ ನೋಡಮ್ಮ, ಮದ್ವೆ ಹೆಣ್ಣನ್ ನೋಡಿ ಹುಡುಗರು, ಗಂಡನ್ ನೋಡಿ ಹುಡುಗಿರು ಕಾಮೆಂಟ್ ಮಾಡೋದು ಕಾಮನ್. ಕಾಮೆಂಟ್ ಮಾಡದೇ ಇರೋರು ಮನಸ್ನಲ್ಲೇ ಎಲ್ಲ ಇಟ್ಕೊಂಡು ಮೇಲ್ ಮಾತ್ರ ನಾವು ಡೀಸೆಂಟು ಅಂತ ತೋರಿಸ್ಕೋತಾರೆ. ನಿನ್ನಂಥವ್ರು ಸ್ನೇಹಿತನ ಹೆಂಡತಿ ಅನ್ನೋ ಪ್ರಜ್ಞೆ ಇಲ್ದೆ ಇವ್ರು ಈ ರೀತಿ ನಡ್ಕೊಳ್ತಾ ಇರೋದು ನೋಡಿದ್ರೆ ನಾಳೆ ನನ್ನ ಹೆಂಡತಿನೂ ಇದೇ ತರ ಆಡ್ಕೋತಾರ ಏನೋ. ಆಡ್ಕೊಳ್ಳುವಂತ ಲೋಫರ್ಸೇ ಇವರು. ಇಲ್ಲ, ನನ್ಗೆ ಎಂಗೇಜ್ಮೆಂಟ್ ಆಗಿರೋ ವಿಷಯನ ಇವ್ರಿಗೆ ಹೇಳ್ಬಾರ್ದು, ಮದ್ವೆ ಆಗೋವರೆಗೂ ಮುಚ್ಚಿರ್ಬೇಕು. ಏನೋ ಒಬ್ನೇ ಯೋಚನೆ ಮಾಡ್ಕೊಂಡ್ ಬರ್ತಾ ಇದೀಯಾ? ಅವನ್ ಹೆಣ್ಣು ನೋಡ್ಕೊಂಡ್ ಬಂದಿದನಲ್ಲ, ಫಸ್ಟ್ ನೈಟ್ ಬಗ್ಗೆ ಯೋಚನೆ ಮಾಡ್ತಿದ್ರೆ ಅನ್ಸುತ್ತೆ. ಡೋಂಟ್ ವರಿ ಮಗ, ನಾವೆಲ್ಲ ಇದ್ದೀವಿ, ನಿಮ್ಗೆ ಹೆಲ್ಪ್ ಮಾಡ್ತೀವಿ ಕಣ. ಏಯ್ ಸುಮ್ಮನಿರ, ಅವನ್ ಅವತ್ತೇ ಹೇಳಿಲ್ಲ ನನಗೆ ಆತರ ಜೋಕ್ಸ್ ಇಡ್ಸಲ್ಲ ಅಂತ. ಲೋ ಫಸ್ಟ್ ನೈಟ್ ಎಕ್ಸ್ಪೀರಿಯನ್ಸ್, ಫಸ್ಟ್ ನೈಟ್ ಜೋಕ್ಸ್ ಎಲ್ಲ ಸಕಲ ಇರುತ್ತಮ್ಮ. ಸುಮ್ಮನಿರ. ಹೌದು ಪ್ರಸಾದ, ನೀನು ಹುಡುಗಿನ ನೋಡಕ್ ಹೋಗಿದ ವಿಷಯ ಏನಾಯ್ತು? ಅದು ಹುಡುಗಿ ಚೆನ್ನಾಗಿಲ್ಲ ಬೇಡ ಅಂದೆ. ಇವನ್ ಬೇಕು ಅಂದಿರ್ತಾನೆ, ಅವಳೆ ಇವನ್ನ ರಿಜೆಕ್ಟ್ ಮಾಡಿರ್ತಾಳೆ ಅಲ್ವಾ? ಸಾರಿ ಚಿನ್ನ, ನೀನ್ ಚೆನ್ನಾಗಿಲ್ಲ ಅಂತ ಸುಳ್ಳು ಹೇಳ್ದೆ, ಏನು ಬೇಜಾರ್ ಮಾಡ್ಕೋಬೇಡ. ಯಾಕೆ ಸುಳ್ಳು ಹೇಳಿದ್ರಿ? ನಿಜ ಹೇಳಿ ನಿನ್ ಫೋಟೋ ತೋರಿಸಿದ್ರೆ ಅವ್ರು ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡ್ತಾರೇನೋ ಅಂತ. ಹಾಗಾದ್ರೆ ಈ ವಿಷಯನ್ ಎಷ್ಟು ದಿವಸ ಅಂತ ಮುಚ್ಚಿಡ್ತೀರಾ? ಮದ್ವೆ ಆದ್ಮೇಲಾದ್ರೂ ಗೊತ್ತಾಗತ್ತಲ್ವಾ? ಅದಕ್ಕೆ ಒಂದ್ ಪ್ಲಾನ್ ಮಾಡಿದೀನಿ. ಆ ಪ್ಲಾನ್ ಏನು ಅಂತ ನಾನ್ ಹೇಳ? ಹ್ಮ್ ಹೇಳು. ನಾವಿಬ್ರು ಮದ್ವೆ ಆಗೋದನ್ನೇ ಮುಚ್ಚಿಟ್ಬಿಡ್ತೀರಾ ಅಲ್ವಾ? ಕರೆಕ್ಟ್ ಚಿನ್ನ, ಹಾಗ್ ಮಾಡ್ಬೇಕು ಅಂತಾನೆ ನನ್ನ ಐಡಿಯಾ. ಕಳ್ಳ ಚಿನ್ನ, ಮದ್ವೆ ಆಗೋವರೆಗೂ ನೀನ್ ಬಿಟ್ಟಿರೋಕೆ ಬೋರ್ ಆಗುತ್ತೆ. ಕಣ್ ಮುಚ್ಕೊಂಡು ಡಿವೈಟ್ ಹಾಡಿ. ಇಲ್ಲ, ಔಟ್ಡೋರ್ ನಲ್ಲಿ. ಗೆಳೆಯರೆ, ನನ್ನ ಪುಟ್ಟ ಹೃದಯವನ್ನು ಚಿತ್ರ ಎಂಬ ನನ್ನ ಗೆಳತಿಗೆ ಧಾರೆ ಎರೆದು, ಅವಳ ಪುಟ್ಟ ಹೃದಯವನ್ನು ನಾನು ಧಾರೆ ಎರೆಸಿಕೊಳ್ಳುವ ಮದುವೆ ಎಂಬ ಸಂಭ್ರಮಕ್ಕೆ ಎಲ್ಲ ಸಹೃದಯಗಳ ಆಗಮನ ಮತ್ತು ಹಾರೈಕೆಯನ್ನು ಕೋರುತ್ತೇನೆ. ನಿಮ್ಮ ಗೆಳೆಯ ಪ್ರಸಾದ್. ಕರೆ
ಇನ್ವಿಟೇಷನ್? ಅದು ಅದು ನಮ್ಮ ಆಫೀಸ್ದು. ಏಯ್ ಅಲ್ಲೋಡು, ನಡು ರಸ್ತೆಲ್ ನಿಂತ್ಕೊಂಡು ಆ ತರ ಸ್ಮೈಲ್ ಮಾಡ್ತಾ ಚಾಕೋಬಾರ್ ತಿಂತಾ ಇದ್ದಾಳೆ ಅಂದ್ರೆ ಏನರ್ಥ? 53% ಕೇಸ್ ಅಂತ ಅರ್ಥ. ಮತ್ತೆ ಇನ್ನೇನಕ್ಕೆ ವೇಟಿಂಗ್? ಎಗ್ರು ಮತ್ತೆ ಕಂಪ್ನಿ ಕೊಡ್ತೀಯಾ? ನಾನ್ ಬಂದ್ರೆ ನಿನ್ಗೆ ಸಿಗೋದು ಸಿಗಲ್ಲ. ಹೋಗು ಹೋಗು ಬಾಯ್. ಚಿಂಪಾಂಜಿ ನನ್ ಮಗ, ಈಗ್ಲೇ ಸಿಗ್ಬೇಕಾ? ಸತ್ಯ, ಇವನ್ ಜೊಲ್ ಸುರ್ಸೋ ಬುದ್ಧಿ ಇವತ್ ನನಗೆ ಉಪಯೋಗಕ್ಕೆ ಬಂತು. ಈ ಚಾಕೋಬಾರ್ ಚೆನ್ನಾಗಿಲ್ಲ, ಬೇರೆ ಕೊಡ್ತೀನಿ. ಮನೆ ನಿಮ್ಗೆ ಹಿಡಿಸ್ತಾ? ಖಂಡಿತ ಹಿಡಿಸ್ತು. ತಗೊಳ್ಳಿ ಟೋಕನ್ ಅಡ್ವಾನ್ಸ್, ಮನೆಗೆ ಬರೋ ದಿವಸ ಪೂರ್ತಿ ಹಣ ಕೊಡ್ತೀನಿ. ಥ್ಯಾಂಕ್ ಯು. ಲೋ ಪ್ರಸಾದ್, ಇಷ್ಟೊತ್ತು ತಲೆಟಲ್ಲಿ ಕುತ್ಕೊಂಡು ಏನೋ ಮಾಡ್ತಿದ್ಯಾ? ಬಾರೋ ಬೇಗ. ನೆಮ್ಮದಿಯಾಗಿ ನೀನು ನೋಡೋಣ ಅಂದ್ರೂ ಬಿಡಲ್ಲ. ಈ ಟಾಯ್ಲೆಟ್ ಲವ್ ಇನ್ನು ಎಷ್ಟು ದಿನ ಡಿಯರ್? ಇದೇ ಕೊನೆ ಡಾರ್ಲಿಂಗ್, ಇನ್ ಸ್ವಲ್ಪ ಹೊತ್ತಿನಲ್ಲೇ ನಮಗೆ ಸ್ವಾತಂತ್ರ್ಯ ಸಿಗುತ್ತೆ. ನಿಮ್ ಫ್ರೆಂಡ್ಸ್ ಕೊಡೋ ಸ್ವಾತಂತ್ರ್ಯನ ಇಲ್ಲ ನೀವಾಗೆ ಕೇಳಿ ಪಡೆಯೋ ಸ್ವಾತಂತ್ರ್ಯನ? ನಾನೇ ಕೇಳಿ ಪಡ್ಕೊಳ್ಳೋ ಸ್ವಾತಂತ್ರ್ಯ. ಹೇಗೆ? ಜಸ್ಟ್ ವೇಟ್ ಅಂಡ್ ಸೀ ಡಿಯರ್. ನನ್ ಮಗನೇ ಬೇಗ ಬಾರೋ, ಹುಡುಗಿನ ನೋಡ್ಕೊಂಡ್ ಬರ್ತೀನಿ ಅಂತ ಹೋಗ್ ಬಂದಾಗಿಂದ ಇವನ್ ಆಕ್ಟಿವಿಟೀಸ್ ಬದಲಾಗ್ಬಿಟ್ಟಿದೆ ನೋಡು. ಮದುವೆ ಆದ್ಮೇಲೂ ನೀನೇನಾದ್ರೂ ಇಷ್ಟಿಷ್ಟು ತಲೆಟಲ್ಲಿ ಕಳೆದೆ ಅಂತಂದ್ರೆ ನಿನ್ ಹೆಂಡತಿ ಗತಿ ಅಷ್ಟೇ ಹೇಳಿದೀನಿ ನೋಡು. ಅವಸರ ಆದಾಗ ಟಾಯ್ಲೆಟ್ಗೆ ಹೋಗಂಗಿಲ್ಲ ಈ ಮನೇಲಿ. ಸೊ ಹೋಗ್ಲಿ ಬಿಡಮ್ಮ, ನಾನು ಅದಕ್ಕೆ ಅವನಿಗೆ ಬೈತೀಯಾ? ನೋಡ, ಅವ್ನು ಟಾಯ್ಲೆಟ್ ಅಲ್ಲಿ ಜಾಸ್ತಿ ಓದಿದ್ದಷ್ಟು ನಮಗೆ ಅಡ್ವಾಂಟೇಜ್ ಅಲ್ವಾ? ಅಷ್ಟು ಅರ್ಥ ಆಗಲ್ಲ ಮುಂಜೋದಕ್ಕೆ. ಬೇಗ ಎಲೆ ಹೊಡಿಯೋ. ನಾನು ಯಾಕೆ ಅಳ್ತಾ ಇದ್ಯಾ? ಜೋಕ್ ಮಾಡಿದ್ದಕ್ಕೆ ಏನಾರು ಹರ್ಟ್ ಆಯ್ತೇನಾ? ಏನಾಯ್ತು ಏನಾಯ್ತು ಅಂತ ಹೇಳ. ನಿನ್ಗೇನಾದ್ರೂ ಪ್ರಾಬ್ಲಮ್ ಇದ್ರೆ ನಾವ್ ಹೆಲ್ಪ್ ಮಾಡ್ತೀವಿ. ಇಲ್ಲ ಕಣ್ರು, ಈ ಪ್ರಾಬ್ಲಮ್ಗೆ ನೀವ್ ಯಾರು ಹೆಲ್ಪ್ ಮಾಡಕ್ಕಾಗಲ್ಲ, ಎಲ್ಲ ನನ್ನ ಹಣೆ ಬರ. ಅದೇನು ಅಂತ ಸ್ವಲ್ಪ ಅರ್ಥ ಆಗೋ ಹೇಳ. ಅದು ನಂಗೂ ನನ್ ಬಾಯಿಂದ ಹೇಳಿ. ದಾರಿನೇ ಇಲ್ಲ, ದೇವ್ರು ಕೊಟ್ಟಿರೋದು ಅದೊಂದೇ ಜಾಗ. ನಾನ್ ನಿಮ್ಮನ್ನೆಲ್ಲ ಬಿಟ್ಟು ಬಿಟ್ಟು ದೂರ ಹೋಗ್ತಿದ್ದೇನ್ರು. ಪಾಪಿಗಳು ನನ್ನನ್ನ ಮ್ಯಾಂಗ್ಳೂರ್ ಟ್ರಾನ್ಸ್ಫರ್ ಮಾಡ್ಬಿಟ್ರು. ನಾಳೆ ಬೆಳಿಗ್ಗೆ ಅಲ್ಲಿ ಡ್ಯೂಟಿ ರಿಪೋರ್ಟ್ ಮಾಡ್ಕೋಬೇಕಂತೆ. ಅದೆಲ್ಲ ಆಗಲ್ಲ ಅಂತ ಹೇಳು. ಅಲ್ಲ ಕಣ, ಇಷ್ಟು ದಿನ ನಮ್ ಜೊತೆ ಕ್ಲೋಸ್ ಆಗಿದ್ದು ದಿಢೀರ್ ನೋಡೋದ್ರಿಂದ ಹೇಗೋ? ನೋಡ, ನಾಳೆ ನಾವೆಲ್ಲರೂ ಕೆಲ್ಸಕ್ಕೆ ರಜಾ ಆಗ್ತೀವಿ, ಎಲ್ರೂ ಒಟ್ಟಿಗೆ ಸೇರ್ಕೊಂಡು ಚೆನ್ನಾಗಿ ಮಜಾ ಮಾಡೋಣ. ಇಲ್ಲ ಕಣ್ರು, ಅವ್ರ ಒಪ್ಪಲ್ಲ. ನಾಳೆ ನಾನು ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳೇಬೇಕಂತೆ. ಓಕೆ ಪ್ರಸಾದ್, ನೀನ್ ಜಾಸ್ತಿ ಫೀಲ್ ಮಾಡ್ಕೋಬೇಡ ಕಣ. ನಾವು ದೂರ ಆದ್ರೆ ಏನಂತೆ, ನಮ್ ಭಾವನೆಗಳು ಸದಾ ಹತ್ರನೇ ಇರುತ್ತಲ್ಲ. ಟೈಮ್ ಸಿಕ್ತಾಗೆಲ್ಲ ಮೀಟ್ ಮಾಡ್ತಾ ಇರೋಣ, ಫೋನ್ ಟಚ್ ಅಲ್ಲಿ ಇರೋಣ. ನಿಮ್ ಮಂಗ್ಳೂರ್ ಕಾಂಟ್ಯಾಕ್ಟ್ ನಂಬರ್ ಕೊಡ. ಅದು ನನಗಿನ್ನೂ ಗೊತ್ತಿಲ್ಲ, ನಾನು ಅಲ್ಲಿ ಹೋಗಿ ಸೆಟ್ಲ್ ಆಗಿದ ತಕ್ಷಣ ಫೋನ್ ಮಾಡಿ ತಿಳಿಸ್ತೀನಿ. ಪ್ರಸಾದ್, ನಾವ್ ಯಾವಾಗ್ಲಾದ್ರೂ ನಿನ್ನ ಮನಸ್ಸಿಗೆ ನೋವಾಗ ನಡ್ಕೊಂಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡು. ಫ್ರೆಂಡ್ಶಿಪ್ ಅಲ್ಲಿ ಫಾರ್ಮಾಲಿಟೀಸ್ ಯಾಕಮ್ಮ? ಸರಿ, ನನ್ ಟೈಮ್ ಆಯ್ತು, ಹೊರಡ್ಲಾ. ನಡಿ, ಬಸ್ ಸ್ಟ್ಯಾಂಡ್ ತನಕ ನಾವು ಬಂದು ಡ್ರಾಪ್ ಮಾಡ್ತೇವೆ. ಅಯ್ಯಯ್ಯೋ, ನನ್ ಮದ್ವೆ ಆಗಕ್ ಹೋಗ್ಬೇಕಾಗಿರೋದು ಮೈಸೂರ್ಗೆ, ಇವ್ರಿಗೆ ಹೇಳಿದ್ದು ಮ್ಯಾಂಗ್ಳೂರ್ಗೆ ಅಂತ, ಹೇಗ್ ಮ್ಯಾನೇಜ್ ಮಾಡೋದು? ಏನ್ ಯೋಚನೆ ಮಾಡ್ತಾ ಇದೀಯಾ? ಹೇಗ್ ಮ್ಯಾನೇಜ್ ಮಾಡೋದು ಅಂತ. ಏನ ಯಸ್ ಯೇ ರೀ,
ಒಂದ್ ನಿಮಿಷ ಬಸ್ ನಿಲ್ಸ್ತೀರಾ? ಯಾಕೆ? ಇದು ಮಂಗ್ಳೂರ್ಗೆ ಹೋಗೋ ಬಸ್ ತಾನೆ? ಹೌದು. ನಾನು ಮೈಸೂರ್ಗೆ ಹೋಗ್ಬೇಕು. ತಗೊಳ್ಳಯ್ಯ, ಒಳ್ಳೆ ಹುಚ್ಚು ಸವಾಸ ಆಯ್ತು. ರೈಟ್ ರೈಟ್. ಹುಚ್ಚಾನೆ ಆದ್ರೆ ಕಾರ್ಯವಾಸಿ ಹುಚ್ಚ. ಏ ನೋ ವಾಟರ್ ಟುಡೇ, ಓನ್ಲಿ ರಾ. ನೀನು ಹೇಳೋದು ಕರೆಕ್ಟ್. ದುಃಖ ಜಾಸ್ತಿ ಆದಾಗ ಬರೀ ರಾ ಕುಡಿಬೇಕು ಅಂತ ದೊಡ್ಡವರೇ ಹೇಳಿದ್ದಾರೆ. ಚಿಯರ್ಸ್. ಏನ್ರ ಇದು, ಹೆಂಡತಿ ಮಕ್ಕಳನ್ನ ಕಳ್ಕೊಂಡಿರೋರ್ ತರ ರಾ ಹೊಡಿತಾ ಇದ್ದೀರಾ? ನೀನು ನಮ್ ಪೊಸಿಷನ್ ಇದ್ರೆ ಗೊತ್ತಾಗಿರೋದು. ನಿಂತ ಪರವಾಗಿಲ್ಲ ಕಣ, ಆ ನನ್ನ ಮಗ ಇಲ್ಲಿಗೆ ಬಂದ್ಮೇಲೆ ನಿನಗೆ ಪರಿಚಯ. ಆದ್ರೆ ನನಗೆ ಮೂರನೇ ಕ್ಲಾಸ್ ಇಂದ ಹಿಡಿದು ಹತ್ತನೇ ಕ್ಲಾಸ್ ವರೆಗೂ ಫ್ರೆಂಡ್ ಆಗಿದ್ದವನು. ನನ್ಗೆ ಸ್ಕೆಚ್ ಹಾಕಿ ಅಪಾರ್ಟ್ಮೆಂಟ್ ಒಳಗೆ ಅಲೋ ಮಾಡ್ದಿರಾಗ ಮಾಡ್ಬಿಟ್ನಲ್ಲ. ಅಲೋ ಮಾಡ್ದಿರೋ ಹಾಗೆ ಮಾಡ್ದ ಅಂತ ಡೀಸೆಂಟ್ ಆಗಿ ಹೇಳ್ತಾ ಇದ್ಯಾ? ಕುತ್ತಿಗೆ ಹಿಡಿದು ಆಚೆ ದಪ್ಸಿ ಗೇಟ್ ಹಾಕ್ಸ್ದ ಅಂತ ಹೇಳ. ಅವನ್ ಏನೇ ಮಾಡಿದ್ರು ಓಕೆ ಕಣ, ಆದ್ರೆ ಅವಳ ಒಂದ್ ನಗು ಅವನಿಗೆ ನಾವೇನು ಮಾಡ್ದಿರೋ ಹಾಗೆ ಮಾಡ್ಬಿಟ್ಟಿದೆ. ಏನಮ್ಮ ಏನೋ ಯೋಚನೆ ಮಾಡ್ತಾರ ಆಗಿದೆ? ಏನಿಲ್ಲ, ನಮ್ಮ ಹತ್ರನೇ ಓವರ್ ಆಕ್ಟಿಂಗ್ ಬೇಡ. ನಿನ್ ಫೇಸ್ ಅಲ್ಲಿರೋ ಎಕ್ಸ್ಪ್ರೆಷನ್ ಇಟ್ಕೊಂಡೆ ಕಣ್ಣು ಹಿಡಿದು ಬಿಡ್ತೀವಿ. ಅಪಾರ್ಟ್ಮೆಂಟ್ ಒಳಗೆ ಯಾಕೆ ಎಂಟ್ರಿ ಕೊಡ್ಬೇಕು ಅಂತ ತಾನೆ ಯೋಚನೆ ಮಾಡ್ತಾರದು. ಹೂನಮ್ಮ ಹೌದು, ಚಿತ್ರಾನ ಹೆಂಗ್ ಇಂಪ್ರೆಸ್ ಮಾಡೋದು? ಫ್ಯೂಚರ್ ನಲ್ಲಿ ನಾನೆಷ್ಟು ದೊಡ್ಡ ಡೈರೆಕ್ಟರ್ ಆಗ್ತೀನಿ ಅಂತ ನಾಳೆ ನಡೆಯೋ ಒಂದು ಸಣ್ಣ ಸೀನಿಂದ ಗೊತ್ತಾಗುತ್ತೆ. ನನ್ನ ಮಗ ನನಗಿಂತ ಪಾರ ಇದ್ದಾನೆ. ಮೈ ತುಂಬಾ ಸುಳ್ಳು ತುಂಬಿಕೊಂಡಿದ್ದಾನೆ. ಪಾರ ಇಲ್ಲ ನೀನು. ಕೂಲಿಂಗ್ ಗ್ಲಾಸ್ ಹಾಕ್ಬಿಟ್ರೆ ತೇಟ್ ಕಳ್ಳಾನೆ. ಇಡ್ಕೊಂಡ ಕರ್ಕೊಂಬನ್ನಿ. ಅವ್ರೀಗ ನಮ್ಮನ್ನ ಒಳ ಕರ್ಕೊಂಬರ ಪರಿಸ್ಥಿತಿ ಇಲ್ಲ, ನಾವೇ ಅವ್ರನ್ನ ಕರ್ಕೊಂಬರ್ಬೇಕು. ಬಿಕಾಸ್ ಹೀಸ್ ಅನ್ಕಾನ್ಶಿಯಸ್. ಅಯ್ಯೋ ಏನಾಯ್ತು? ಏನಿಲ್ಲ, ಮೊದಲು ಒಳಗೆ ಹೋಗೋಣ ಬನ್ನಿ. ಎದುರ್ಕೊಳ್ಳೋಷ್ಟು ಏನು ಆಗಿಲ್ಲ, ಬಿಸಿಲಿಗೆ ತಲೆ ಸುತ್ತಿ ರೋಡಲ್ಲಿ ಬಿದ್ದಿದ್ರು. ಪರ್ಸ್ ನಲ್ಲಿ ಮನೆ ಅಡ್ರೆಸ್ ಇತ್ತು, ನೋಡಿ ಕರ್ಕೊಂಡ್ ಬಂದ್ವಿ. ಆಸ್ಪತ್ರೆಗೆ ಏನಾದ್ರೂ ಕರ್ಕೊಂಡು ಹೋಗಿದ್ರ? ಇಲ್ಲ ನೋಡಿ, ನೀವು ಟೆನ್ಷನ್ ತಗೋಬಾರ್ದು ಅಂತ ಹಾಗೆ ಸುಳ್ಳು ಹೇಳ್ತಾ ಇದ್ದಾನಷ್ಟೇ. ಆಕ್ಚುಲಿ ನಾವಿಬ್ರು ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್, ಓದ್ತಾ ಇದೀವಿ. ನಾನ್ ಹಾಫ್ ಡಾಕ್ಟರ್, ಅವ್ನ್ ಹಾಫ್ ಡಾಕ್ಟರ್, ಟೋಟಲಿ ನಾವ್ ಒನ್ ಡಾಕ್ಟರ್. ನನ್ ಪ್ರಕಾರ ನಿಮ್ ಹಸ್ಬೆಂಡ್ ಆಗಿರೋದು ಸಿಂಪಲ್ ಸನ್ ಸ್ಟ್ರೋಕ್. ಏನು ವರಿ ಮಾಡ್ಕೋಬೇಡಿ, ಸ್ವಲ್ಪ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಓಕೆ ಓಕೆ, ತುಂಬಾ ಥ್ಯಾಂಕ್ಸ್. ಒಂದ್ ನಿಮಿಷ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಬೇಡ, ನೀವು ಕಾಫಿ ಮಾಡಿ ತರೋಷ್ಟ್ರಲ್ಲಿ ಇವ್ರು ಎದ್ಬಿಟ್ರೆ ನಾವು ಸಿಕ್ಕಾಕೊಂಡ್ಬಿಡ್ತೀವಿ. ಏನು? ನಿಮ್ ಯಜಮಾನ್ರಿಗೆ ಎಚ್ಚರಾಗಿ ಊಟ ಮಾಡ್ಕೊಂಡು ಹೋಗು ಅಂದ್ರೆ ಕಾಲೇಜಿಗೆ ಲೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೇನೆ. ಬೇಕಾದ್ರೆ ಒಂದ್ ಲೋಟ ನೀರ್ ಕುಡಿ, ಕುಡಿತೀವಿ. ಸರಿ ಬರ್ತೀನಿ. ಏನು ಸಿಕ್ಕಾಕ್ಸ್ಬಿಡ್ತಾ ಇದ್ದಲ್ಲ ಮಗನೇ. ನಾವಿನ್ ಬರ್ತೀವಿ. ಬೈದವೆ, ನನ್ನ ಹೆಸರು ಗಣಪತಿ, ಇವನ ಹೆಸರು ಸುಬ್ರಹ್ಮಣ್ಯ. ನೀವು ಮಾಡಿರೋ ಸಹಾಯಕ್ಕೆ ತುಂಬಾ ಥ್ಯಾಂಕ್ಸ್. ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಇವ್ರು ಟೂ ವೀಲರ್ ಎಲ್ಲಿ ಬಿಟ್ಟಿದ್ದಾರೆ ನಿಮಗ್ ಗೊತ್ತಾ? ನಾವು ನೋಡಿದಾಗ ಫೋರ್ ವೀಲರ್ ಪಕ್ಕನೆ ನಡ್ಕೊಂಡು ಹೋಗ್ತಾ ಇದ್ರು. ಎಲ್ಲಾದ್ರೂ ಸೇಫ್ ಆಗಿ ಪಾರ್ಕಿಂಗ್ ಮಾಡಿರ್ಬೋದು. ನೋಡಿ, ಏನು ತಲೆ ಕೆಡ್ಸ್ಕೋಬೇಡಿ, ಇನ್ ಸ್ವಲ್ಪ ಹೊತ್ತಿನಲ್ಲಿ ಅವ್ರಿಗೆ ಪ್ರಜ್ಞೆ ಬರುತ್ತೆ. ಎಲ್ಲಾ ಪಿಕ್ಚರ್ ನಲ್ಲೂ ಪ್ರಜ್ಞೆ ಬಂದ ತಕ್ಷಣ ಕೇಳೋ ಹಾಗೆ ನಾನ್ ಎಲ್ಲಿದ್ದೀನಿ ಅಂತ ಅವರು ಕೇಳೇ ಕೇಳ್ತಾರೆ.
ಆಮೇಲೆಲ್ಲ ಡೀಟೇಲ್ಸ್ ನೀವು ಅವರಿಂದನೇ ತಿಳ್ಕೊಬಹುದು. ಎನಿವೆ ನಾವು ಬರ್ತೀವಿ, ಟೇಕ್ ಕೇರ್. ಓಕೆ ಬರ್ತೀವಿ. ನಾನು ಎಲ್ಲಿದ್ದೀನಿ? ಏ ಮನೋಜ, ಏ ಮನೋಜ, ಯಾವನವನು ಬೆಳೆ ಬೆಳಗ್ಗೆನೆ ಫೋನ್ ಮಾಡಿದಾನೆ? ಹೋಗ್ ನೋಡು. ನೋಡಪ್ಪ, ಹೋಗ್ ನೋಡು. ಏನ ನಿಂತ್ಕೊಳ್ಳಲು? ಹಲೋ, ನಾನು ಚಿತ್ರ. ಚಿತ್ರನಾ? ವಾಟ್ ಎ ಸರ್ಪ್ರೈಸ್! ಏನ್ ಬೆಳಗ್ಗೆ ಬೆಳಗ್ಗೆನೆ ಫೋನ್ ಮಾಡಿರೋದು? ಮಧ್ಯಾಹ್ನ 12 ಗಂಟೆಗೆ ಎಲ್ರೂ ಸ್ಯಾಂಕಿ ಟ್ಯಾಂಕ್ ಹತ್ರ ಬನ್ನಿ, ಹೇಳ್ತೀನಿ. ಏನೋ ಮಾತಾಡ್ಬೇಕು ಅಂತ ಕರೆಸಿ ಸುಮ್ಮನೆ ಇದ್ದೀರಲ್ಲ, ಏನಾಯ್ತು? ಸಾಕಾಯ್ತು, ಈ ಲೈಫೇ ಬೇಜಾರಾಗ್ಬಿಟ್ಟಿದೆ. ಯಾಕೆ ಮೇಡಮ್? ನನ್ನ ಹಸ್ಬೆಂಡ್ ಇಂದ ಇತ್ತೀಚೆಗೆ ಅವ್ರ ಬಿಹೇವಿಯರೇ ಸರಿ ಇಲ್ಲ. ಏನೇನೋ ಮಾತಾಡ್ತಾರೆ, ಏನೇನೋ ಕೇಳ್ತಾರೆ, ಸುಮ್ ಸುಮ್ನೆ ರೇಗ್ತಾರೆ. ನಿನ್ನೆ ನಿಮ್ಮನ್ನ ಮೀಟ್ ಮಾಡಿ ಬಂದ್ಮೇಲೆ ಆ ಹುಡುಗರು ನನ್ಗೆ ಇಷ್ಟ ಇಲ್ಲ, ಅವ್ರ ಜೊತೆ ಮಾತಾಡ್ಬೇಡ ಅಂತ ದೊಡ್ಡ ಗಲಾಟೆನೆ ಮಾಡ್ಬಿಟ್ರು. ನಿನ್ನೆ ಸಂಜೆ ನಮ್ಮನ್ನ ಮೀಟ್ ಆಕ್ಚುಲಿ ಇನ್ಮೇಲೆ ನಾನು ನಿಮ್ಮನ್ನ ಮೀಟ್ ಮಾಡಲ್ಲ, ಮಾತಾಡಲ್ಲ ಅಂತ ಅವ್ರಿಗೆ ಮಾತು ಕೊಟ್ಟಿದ್ದೀನಿ. ಆದ್ರೆ ನಿಮ್ ಜೊತೆ ಮಾತಾಡದೆ ನನ್ನ ಕೈಲಿ ಇರಕ್ಕಾಗಲ್ಲ. ನೀವು ನನಗಷ್ಟು ಹಿಡಿಸ್ಬಿಟ್ಟಿದ್ದೀರ. ಅವ್ರ ಮಾತು ಕೇಳಿ ನನ್ನ ಫ್ರೆಂಡ್ಶಿಪ್ನ ನೀವೆಲ್ಲಿ ಕಟ್ ಮಾಡ್ತೀರೋ ಅಂತ ನನಗೆ ಭಯ ಆಯ್ತು. ಅದಕ್ಕೆ ಬರೋಕ್ ಹೇಳ್ದೆ. ದಯವಿಟ್ಟು ಹಾಗೆ ಮಾಡಬೇಡಿ ಪ್ಲೀಸ್. ಅವ್ರಿಗೆ ಗೊತ್ತಾಗದೆ ಇರೋ ಹಾಗೆ ನಮ್ಮ ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡೋಣ. ಅಯ್ಯೋ, ಟೈಮ್ ಆಯ್ತು, ನಾನು ಹೊರಡ್ತೀನಿ. ಅವ್ರು ಆಗಾಗ ಮನೆಗೆ ಫೋನ್ ಮಾಡ್ತಿರ್ತಾರೆ. ನೆಕ್ಸ್ಟ್ ಮೀಟಿಂಗ್ ಬಗ್ಗೆ ನಾನೇ ನಿಮಗೆ ಫೋನ್ ಮಾಡ್ತೀನಿ. ಓಕೆ, ಬರ್ಲಾ? ಏನ್ಬೇಕು, ಜೋಕ್ ಹೋಗಿ ನಿಜ ಆಗೋತರ ಇದೆ. ಎಲ್ಲಕ್ಕೆ ಹೋಗಿ ಬರ್ತಿದ್ಯಾ? ಯಾಕೋ ಬೇಜಾರಾಗಿತ್ತು, ಅದಕ್ಕೆ ಪಕ್ಕದಲ್ಲಿರೋ ಚರ್ಚ್ಗೆ ಹೋಗಿದ್ದೆ. ಅದೇನ್ ಹೊಸ ಅಭ್ಯಾಸ? ಕಾಲ ಸಂದರ್ಭಕ್ಕೆ ತಕ್ಕಂತೆ ಹೊಸ ಹೊಸ ಅಭ್ಯಾಸಗಳನ್ನ ಕಲಿಬೇಕಲ್ವಾ? ನೀವಾ ಮನೆಗೆ ಯಾಕೆ ಬರಕ್ ಹೋದ್ರಿ? ನಿಮ್ಮ ಹತ್ರ ಅರ್ಜೆಂಟ್ ಒಂದು ವಿಷಯ ಹೇಳಬೇಕಾಗಿತ್ತು. ಅದಕ್ಕೆ ಮುಂಚೆ ನಾನು ನಿಮ್ಮ ಹತ್ರ ಏನೋ ಹೇಳೋದಿದೆ, ಬನ್ನಿ ಒಳಗೆ. ನೀವು ಏನೇ ಅನ್ರ, ನಾವು ಮಾಡ್ತಾ ಇರೋದು ತಪ್ಪು ಅಂತಾನೆ ನನಗೆ ಅನಿಸ್ತಾ ಇದೆ. ಎಲ್ಲ ಮಗ ಪ್ರಸಾದ್ ಇದ್ದಾನೆ, ಅವ್ರು ಮಾಡಿದ ತಪ್ಪು ನಾವು ತಪ್ಪು ಮಾಡೋ ಹಾಗೆ ಮಾಡ್ತು. ಏಯ್, ನಮ್ದೇನೋ ತಪ್ಪು? ಹಂಗ್ ನೋಡಕ್ ಹೋದ್ರೆ ಚಿತ್ರ ದೃಷ್ಟಿಲಿ ನಾವು ಮಾಡ್ತಾರದೇ ಸರಿ. ಫಸ್ಟ್ ಆಫ್ ಆಲ್, ಆ ನನ್ ಮಗ ಸರಿಯಾಗಿದ್ದಿದ್ರೆ ಅವಳು ಯಾಕೋ ನಮ್ ಸಹಾಯ ಕೇಳ್ಕೊಂಡ್ ಬರ್ತಾ ಇದ್ಲ. ಯಾವ್ದು ಹೇಗೆ ಇರ್ಲಮ್ಮ, ಹುಡುಗಿ ಅಂದ್ರೆ ಚಿತ್ರ ತರ ಇರ್ಬೇಕು. ಏನ್ ಬೋಲ್ಡು, ಏನ್ ಡಿಸಿಷನ್! ಅಪ್ಪ, ದೇವರೇ, ನಾನೊಂದು ತಪ್ಪು ಮಾಡುತ್ತಿದ್ದೇನೆ, ನನ್ನನ್ನು ಕ್ಷಮಿಸು.
ನಮಸ್ಕಾರ ಸರ್. ಯಾಕೆ ಸರ್ ಬ್ರೇಕ್ ಹಾಕ್ಬಿಟ್ರಿ? ಹಾಗೆ ಬಿಟ್ಟಿದ್ರೆ ನಾನು ಸೀದಾ ಮೇಲೆ ಕೊಡೋಗ್ತಿದ್ದೆ. ಏನ್ ದಯಾನಂದ್, ನೀವಿನ್ನು ಕುಡಿಯೋದ್ ಬಿಟ್ಟಿಲ್ವಾ ಸರ್? ನಾನು ಕುಡಿಯೋದ್ ಬಿಟ್ಟೆ ಅಂದ್ರೆ ಈ ಪ್ರಪಂಚನೇ ಬಿಟ್ಟೆ ಅಂತ ಅರ್ಥ. ನಾನು ಹೋಗ್ತೀನಿ. ಇರಿ ಸರ್, ನಿಮಗೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು. ಇವತ್ತಿದ್ರೊಳಗೆ ಏನಿದೆ ಗೊತ್ತಾ? ಸರ್ವೆ ಅಬೌಟ್ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್, ಅನೈತಿಕ ಸಂಬಂಧದ ಬಗ್ಗೆ ಸರ್ವೆ. ಇದ್ರ ಪ್ರಕಾರ ಇಂಡಿಯಾದಲ್ಲಿ ಈ ತರ ಸಂಬಂಧ ಇಟ್ಕೊಂಡಿರೋರ್ ಪರ್ಸೆಂಟೇಜ್ 90. ಇದ್ರಲ್ಲಿ ನನ್ನ ಹೆಂಡತಿ ಒಬ್ಳು. ಹೆಂಗಸರು ಈ ರೀತಿ ಸಂಬಂಧ ಇಟ್ಕೊಳ್ಳಕ್ಕೆ ಮುಖ್ಯ ಕಾರಣ ಸೆಕ್ಸ್ ಅಂತೆ. ಬೇಡ ಪ್ಲೀಸ್. Nothing will happen. ಏನು ಆಗಲ್ಲ. ಕಮ್ ಆನ್ ಬೇಡ ರೀ ಪ್ಲೀಸ್, ಹೊಟ್ಟೆ ನೋವ್ತಾ ಇದೆ. ನಾನಿಲ್ಲೇ ಇದ್ದೀನಿ. ನೀವು ಪ್ಲಾನ್ ಮಾಡ್ದ ಹಾಗೆ ನಾನು ಕೆಳಗ್ ಬಿದ್ದು ಸತ್ತೋದೆ ಅನ್ಕೊಂಡ್ರ? ಸಭಾಷ್, ನಿನ್ನ ನಂಬಿ ಬಂದ ಹೆಣ್ಣನ್ನ ಕೊಲ್ಲೋಷ್ಟು ಕ್ರೂರಿ ಆಗ್ಬಿಟ್ಟಲ್ಲ. ಯು ರಾಸ್ಕಲ್ಸ್, ನನ್ನ ಸಾಯಿಸ್ಬೇಕು ಅಂತಿದ್ದೀರಿ ಅಂದ್ರು? ಏಯ್, ನಾವು ನಿಂತರ ಮುಟ್ಟಾಳ್ರಲ್ಲ, ನಮ್ ತಪ್ಪನ್ನ ನಾವು ತಿದ್ಕೊಂಡಿದೀವಿ, ಈಗ ನಿನ್ ಸರದಿ. ನಾನೇನ್ ತಪ್ಪು ಮಾಡಿದ್ದೀನಿ? ಮಾಡಿರೋದೆಲ್ಲ ನೀವು ಅವಳು, ನನ್ನ ಲೈಫ್ನ ಹಾಳು ಮಾಡ್ಬಿಟ್ರಲ್ರು. ಅನುಮಾನ ಪಿಶಾಚನ ತಲೆಯಲ್ಲಿ ತುಂಬಿಕೊಂಡು ನಿನ್ನ ಲೈಫ್ನ ನೀನೇ ಹಾಳು ಮಾಡ್ಕೋತಾ ಇದೀಯ. ನನ್ನ ಅನುಮಾನಕ್ಕೆ ಸಾಕ್ಷಿ ಇದೆ. ನೀವು ಮಾಡಿರೋ ಕಸಡ ಕೆಲಸ ಎಲ್ಲ ನಾನು ಕಣ್ಣಾರೆ ನೋಡಿದ್ದೀನಿ. ನಾನು ಇಷ್ಟೆಲ್ಲ ಮಾಡಿದ್ದು ನಿಮಗೋಸ್ಕರ, ನಿಮ್ ಮೇಲಿರೋ ಪ್ರೀತಿಗೋಸ್ಕರ. ಗಂಡ ಹಾಕಿದ್ ಲಕ್ಷ್ಮಣ ರೇಖೆನ ದಾಟಿ ಕಂಡ್ ಕಂಡವ್ರ ಜೊತೆ ಸುತ್ತಿದ್ದು ಪ್ರೀತಿಗೋಸ್ಕರನಾ? ಹೌದು. ನನ್ನ ಪರಿಚಯ ಮಾಡಿಕೊಂಡು ನಿಮಗ್ ಬುದ್ಧಿ ಕಲಿಸ್ಬೇಕು ಅಂತ ಇವರೆಲ್ಲ ಒಬ್ಬೊಬ್ರು ಒಂದೊಂದು ಐಡಿಯಾ ಮಾಡಿಕೊಂಡು ನಮ್ಮ ಮನೆಗೆ ಬಂದ್ರು. ಆ ಸಮಯದಲ್ಲಿ ಅನುಮಾನ ಬರೋ ಹಾಗೆ ನಡ್ಕೊಂಡ್ರು. ಆಗ್ಲೂ ಇವರೆಲ್ಲ ನಿಮ್ ಫ್ರೆಂಡ್ಸ್ ಇರ್ಬೋದು ಅನ್ನಿಸ್ತು, ಆದ್ರೆ ಯಾಕೆ ಒಬ್ರನ್ನೊಬ್ರು ಅವಾಯ್ಡ್ ಮಾಡ್ತಿದ್ದೀರಾ ಅನ್ನೋದು ನನಗ್ ಗೊತ್ತಾಗ್ಲಿಲ್ಲ. ಅವತ್ ನೀಲಾದ್ರಿ ಪಾರ್ಕ್ ನಲ್ಲಿ ನೀವೆಲ್ಲರೂ ಒಟ್ಟಿಗೆ ಭೇಟಿಯಾಗೋ ಅವಕಾಶ ಸಿಕ್ಕಾಗ ನೀವ್ ಅವಾಯ್ಡ್ ಮಾಡ್ಕೊಂಡ್ರಿ. ಅಷ್ಟೇ ಅಲ್ದೆ ನನ್ನ ಅವಾಯ್ಡ್ ಮಾಡು ಅಂತ ಹೇಳಿದ್ರಿ. ಕಾರಣ ಕೇಳಿದ್ರೆ ಹೊಡೆದೆ ಬಿಡ್ರಿ. ನನಗೂ ಹಠ ಜಾಸ್ತಿ ಆಯ್ತು. ನಿಮ್ ಮಧ್ಯೆ ಏನಿದೆ ಅಂತ ತಿಳ್ಕೊಳ್ಳೇಬೇಕು ಅಂತ ಒಂದ್ ಗೇಮ್ ಪ್ಲೇ ಮಾಡಿದೆ. ನಿಮ್ ಬಗ್ಗೆ ಇವ್ರ ಹತ್ರ ನೆಗೆಟಿವ್ ಆಗಿ ಹೇಳಿ ಇವ್ರ ಮೇಲೆ ನನಗ್ ಇಷ್ಟ ಇರೋ ತರ ಹೇಳ್ದೆ. ಆ ನನ್ ಪ್ಲೇಗೆ ಇವರೆಲ್ಲ ಸಿಕ್ಕಾಕೊಂಡ್ ಒದ್ದಾಡಿ ಕೊನೆಗ್ ನನ್ನ ಹತ್ರನೇ ಬಂದ್ರು. ಅರ್ಜೆಂಟ್ ವಿಷಯ ಅಂದ್ರಲ್ಲ, ಏನ್ ಹೇಳಿ? ಏನಿದು, ಎಲ್ರೂ ರಾಖಿ ಇಟ್ಕೊಂಡ್ ಬಂದಿದ್ದೀರಾ? ನೀವು ನಮ್ಮ ಕಟ್ಲೆ ಅಂತ ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ಅದು ಆಕ್ಚುಲಿ ನಾವೆಲ್ಲ ನಿಮ್ ಯಜಮಾನ್ರಿಗೆ ಕ್ಲೋಸ್ ಫ್ರೆಂಡ್ಸ್. ಹೌದಾ?
ಹೌದು, ಅವನ ನಮ್ಮ ಬಗ್ಗೆ ಏನೋ ತಪ್ಪು ಕಲ್ಪನೆಗಳನ್ನ ಇಟ್ಕೊಂಡು ನಮ್ಮನ್ನು ಮದುವೆ ಕರೀಲಿಲ್ಲ. ಅದಕ್ಕೆ ಅವನಿಗೆ ಬುದ್ಧಿ ಕಲಿಸ್ಬೇಕು, ರೇಗಿಸ್ಬೇಕು ಅಂತ ಹೇಳಿ ಅವನಿಗೆ ಗೊತ್ತಿಲ್ಲದ ಹಾಗೆ ನಿಮ್ ಫ್ರೆಂಡ್ಶಿಪ್ ಮಾಡ್ಕೊಂಡ್ವಿ. ಆದ್ರೆ ಆ ಫ್ರೆಂಡ್ಶಿಪ್ ಈ ಲೆವೆಲ್ಗೆ ಬರುತ್ತೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ಈ ಲೆವೆಲ್ಗೆ ಅಂದ್ರೆ ಯಾವ ಲೆವೆಲ್ಗೆ? ಅದೇ ನಿಮ್ಗೆ ಗಂಡಂಗಿಂತ ನಾವಿಷ್ಟ ಅನ್ನೋ ಲೆವೆಲ್ಗೆ. ಓಹೋ, ಅದ್ ಸರಿ. ನಮ್ ಯಜಮಾನ್ರು ನಿಮ್ ಬಗ್ಗೆ ತಪ್ಪು ಕಲ್ಪನೆ ಇಟ್ಕೊಂಡು ಮದ್ವೆ ಕರೀಲಿಲ್ಲ ಅಂದ್ರಲ್ಲ, ಅದೇನ್ ಹಾಗಂದ್ರೆ? ಹುಡುಗಿರ್ ವಿಷಯದಲ್ಲಿ ನಾವ್ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿದ್ವಿ. ನಮ್ ಜೊತೆ ಇದ್ದಾಗ ಅವನು ಎಷ್ಟೋ ಸಲ ರೇಗಿಸಿದೀವಿ, ಆದ್ರೆ ಬ್ಯಾಚುಲರ್ಸ್ ಲೈಫ್ ಅಂದ್ಮೇಲೆ ಅದೆಲ್ಲ ಕಾಮನ್ ಅಲ್ವಾ? ಬ್ಯಾಚುಲರ್ಸ್ ಲೈಫ್ ಅಲ್ಲಿ ಅದೆಲ್ಲ ಕಾಮನ್ ಅಂತ ಅಷ್ಟು ಕೂಲ್ ಆಗಿ ಹೇಳ್ತಿದಿರಲ್ಲ. ನೀವು ಮದ್ವೆ ಆಗೋ ಹುಡುಗಿ ಅಷ್ಟೇ ಫ್ಲೆಕ್ಸಿಬಲ್ ಆಗಿದ್ರೆ ನೀವು ಒಪ್ಕೋತೀರಾ? ಹುಡುಗಿ ವರ್ಜಿನ್ ಆಗಿರ್ಬೇಕು ಅಂತ ನೀವ್ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತಿರೋ, ಹಾಗೆ ಹುಡುಗನೂ ವರ್ಜಿನ್ ಆಗಿರ್ಬೇಕು ಅಂತ ಪ್ರತಿಯೊಂದು ಹುಡುಗಿನೂ ಎಕ್ಸ್ಪೆಕ್ಟ್ ಮಾಡ್ತಾಳೆ. ಗಂಡ್ಸು ಅಂತ ಫ್ರೀಡಮ್ ಇದೆ ಅಂತ ಅಂತದನ್ನೆಲ್ಲ ತೀರಾ ಕಾಮನ್ ಅಂತ ಅನ್ಕೊಳ್ಳೋದು ತಪ್ಪು. ಸಾರಿ ಸಿಸ್ಟರ್. ಪ್ರಸಾದ್ ಬಂದ ತಕ್ಷಣ ಅವನ್ ಎಲ್ಲಾ ವಿಷಯನೂ ತಿಳಿಸಿ ಅವನ ಅನುಮಾನನ ಹೋಗ್ಸೋಣ. ಬೇಡ ಬೇಡ, ಅವ್ರು ನಿಮ್ಮನ್ನ ಅನುಮಾನ ಪಟ್ಟಿರೋದು ಅಷ್ಟೇ ಅಲ್ಲ, ನನ್ನೂ ಅನುಮಾನ ಪಟ್ಟಿದ್ದಾರೆ. ಇದಕ್ಕೆಲ್ಲ ಕಾರಣ ಅವ್ರಿಗಿರೋ ಅನುಮಾನ ಅನ್ನೋ ಖಾಯಿಲೆ. ಅದು ಬರೀ ನಿಮ್ ವಿಷಯಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಪ್ರತಿಯೊಬ್ಬರ ವಿಷಯದಲ್ಲೂ ಅವ್ರು ಹಾಗೆ ಅನುಮಾನ ಪಡ್ತಾರೆ. ಈ ಖಾಯಿಲೆನ ಹೀಗೆ ಬಿಟ್ರೆ ಮುಂದೆ ದೊಡ್ಡ ಅನಾಹುತಗಳೇ ಆಗಬಹುದು. ಅವ್ರ ಈ ಖಾಯಿಲೆನ ನಾನು ವಾಸಿ ಮಾಡ್ಲೇಬೇಕು, ಅದಕ್ಕೆ ನನಗೆ ನಿಮ್ ಸಹಾಯ ಬೇಕು. ಅದೇನ್ ಹೇಳಿ ಸಿಸ್ಟರ್, ನಮ್ ಸ್ನೇಹಿತನಿಗೆ ಒಳ್ಳೇದಾಗುತ್ತೆ ಅಂದ್ರೆ ನಾವೇನ್ ಬೇಕಾದ್ರು ಮಾಡ್ತೀವಿ. ಬೇಕು ಅಂತಾನೆ ಅವ್ರಿಗೆ ಗೊತ್ತಾಗೋ ತರ ನಮ್ ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡೋಣ. ಅವ್ರು ಎಷ್ಟು ಅನುಮಾನ ಪಡ್ತಾರೋ ಪಡ್ಲಿ, ಯಾವತ್ತ ಅದವ್ರನ್ನ ಅತಿಯಾಗಿ ಕಾಡೋಕ್ ಶುರು ಮಾಡುತ್ತೋ ಅವತ್ತ ಅವರೇ ಬಂದು ಅವ್ರ ಅನುಮಾನಗಳನ್ನ ನಮ್ಮ ಹತ್ರ ಹೇಳ್ತಾರೆ. ಆಗ ನಮ್ ಮಧ್ಯೆ ಏನ್ ಸಂಬಂಧ ಇದೆ ಅಂತ ಅವ್ರಿಗೆ ಗೊತ್ತಾದ್ರೆ ಅವ್ರ ಅನುಮಾನದ ಗುಣದ ಬಗ್ಗೆ ಅವ್ರಿಗೆ ನಾಚಿಕೆ ಆಗತ್ತೆ. ನೀವ್ ನನ್ನ ಡೈರಿ ಗಿಫ್ಟ್ ಮಾಡಿ ರೆಗ್ಯುಲರ್ ಆಗಿ ಬರೀಲೇಬೇಕು ಅಂತ ಹೇಳಿದ್ರಿ. ಹಾಗ ನನ್ ಡೈರಿ ಬರೆಯೋದ್ರಿಂದ ನನ್ನ ಮತ್ತೆ ನಿಮ್ ಫ್ರೆಂಡ್ಸ್ ಮಧ್ಯೆ ಯಾವ ರೀತಿ ಸಂಬಂಧ ಇದೆ ಅಂತ ತಿಳ್ಕೊಳ್ಳೋ ಉದ್ದೇಶ ನಿಮಗಿದೆ ಅಂತ ನನಗ್ ಗೊತ್ತಾಯ್ತು. ಅದ್ರಿಂದಾನೆ ನಮ್ ಮನೆಗೆ ಇವ್ರನ್ನೆಲ್ಲ ಕರೆದು ಲಂಚ್ ಕೊಟ್ಟ ವಿಚಾರನು ಬೇಕು ಅಂತಾನೆ ಅದ್ರಲ್ಲಿ ಬರ್ದಿದ್ದೆ. ನಾನ್ ಅನ್ಕೊಂಡ ಹಾಗೇನೆ ನೀವು ಪ್ರತಿ ರಾತ್ರಿನೂ ನನ್ ಡೈರಿ ಓದಕ್ ಶುರು ಮಾಡಿ ನಿಮ್ಮ ಸಂಶಯದ ಗುಣನ ಮತ್ತಷ್ಟು ಹೆಚ್ಚು ಮಾಡ್ಕೊಂಡ್ರಿ. ಅವತ್ತೆ ನನ್ಗೆ ನಿಮ್ ಖಾಯಿಲೆ ಮಿತಿಮೀರಿ ಹೋಗ್ತಿದೆ ಅಂತ ಗೊತ್ತಾಯ್ತು. ಅದಕ್ಕೊಂದು ಕೊನೆ ಕಾಣಿಸ್ಬೇಕು ಅಂತ ನಾವೊಂದು ಪ್ಲಾನ್ ಮಾಡಿದ್ವಿ. ನಾನ್ ಅವತ್ತು ಆಚೆ ಹೋಗ್ತಿದ್ದೀನಿ ಅಂತ ಹೇಳಿ ಬೇಕು ಅಂತ ಅವ್ರ ಮನೆಗೆ ಹೋದೆ. ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ನೀವ್ ನನ್ನ ಫಾಲೋ ಮಾಡಿದ್ರಿ, ಆದ್ರೆ ಕೊನೆಗಳಿಗೆಲಿ ನಮ್ಮ ಎಕ್ಸ್ಪೆಕ್ಟೇಷನ್ ರಾಂಗ್ ಆಯ್ತು. ನೀನು ಕೋಪ ಮಾಡ್ಕೊಂಡು ನಮ್ಮನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅಂತ ಮನೆ ಒಳಗೆ ಬರ್ತೀಯಾ ಅನ್ಕೊಂಡ್ವಿ, ಆದ್ರೆ ನೀನು ನಿನ್ನ ಅನುಮಾನ ಸುಳ್ಳಿಲೆ ಸಿಕ್ಕೊಂಡು ಹೊರಗೆ ಇದ್ಬಿಟ್ಟೆ. ಆದ್ರೆ ಅವತ್ತು ಒಳಗೆ ಏನ್ ನಡೀತು ಗೊತ್ತಾ? ಅವತ್ತು ಗೌರಿ ಹಬ್ಬ ಆಗಿದ್ರಿಂದ ನಮ್ ತಪ್ಪನ್ ತಿದ್ದಿದ್ ನಮ್ ತಂಗಿಗೆ ಭಾಗ್ನ ಕೊಡೋಕೆ ಅಂತ ಕರ್ಕೊಂಬಂದಿದ್ವಿ. ನೀವ್ ಅವತ್ತು ಸತ್ಯ ತಿಳ್ಕೊಳಕ್ ಪ್ರಯತ್ನ ಮಾಡ್ಲಿಲ್ಲ. ನಾವ್ ಇನ್ನೊಂದ್ ಪ್ಲಾನ್ ಮಾಡಿ ನಿಮಗ್ ಸತ್ಯ ಅರ್ಥ ಮಾಡಿಸ್ಬೇಕು ಅನ್ನೋ ಅಷ್ಟರಲ್ಲಿ ನಿಮ್ ಅನುಮಾನದ ಖಾಯಿಲೆ ಅತಿರೇಕಕ್ಕೆ ಬಂದು ನೀವ್ ನನ್ನೇ ಸಾಯಿಸೋ ಪ್ಲಾನ್ ಮಾಡೋ ಹಾಗೆ ಮಾಡ್ತು. ನಾನ್ ಇವ್ರ ಕೈಗೆ ರಾಖಿ ಕಟ್ಟಿದ ದಿವ್ಸಾನೆ ಇವ್ರನ್ನೆಲ್ಲ ಕರ್ಕೊಂಡ್ ಬಂದು ಒಂದೇ ಮಾತ್ನಲ್ಲಿ ನಿಮ್ ಅನುಮಾನನ ಪರಿಹಾರ ಮಾಡ್ಬೋದಿತ್ತು. ಆದ್ರೆ ಒಬ್ಬ ಮನುಷ್ಯ ಮಾಡಿದ ತಪ್ಪನ್ನ ತಕ್ಷಣ ಅರ್ಥ ಮಾಡಿಸಿ ಅವನ್ನ ಅಲ್ಲೇ ಕ್ಷಮಿಸ್ಬಿಟ್ರೆ ಅವ್ನ್ ಮಾಡಿದ ತಪ್ಪು ಎಷ್ಟು ದೊಡ್ಡದು ಅನ್ನೋದು ಅವನಿಗೆ ಅರ್ಥ ಆಗಲ್ಲ. ಅದೇ ಆ ತಪ್ಪಿನಿಂದ ಒದ್ದಾಡಿ ಸಂಕಟ ಪಟ್ಟು ಪಶ್ಚಾತ್ತಾಪ ಪಡೋ ಹಾಗಿದ್ರೆ ಆತ ಜೀವನದಲ್ಲಿ ಇನ್ನೆಂದೂ ಆ ರೀತಿ ತಪ್ಪು ಮಾಡೋದಿಲ್ಲ. ಅದಕ್ಕೆ ನಾನು ಇಷ್ಟೆಲ್ಲ ಮಾಡಿದೆ. ನಿಮ್ ಕಣ್ಣಲ್ಲಿ ನೀರ್ ಬರ್ತಿದ್ದಕ್ಕೆ ಕ್ಷಮಿಸಿ. ಸಾರಿ ಚಿತ್ರ, ನಿಜಕ್ಕೂ ನನ್ ಬಗ್ಗೆ ನನಗೆ ಅಸಹ್ಯ ಆಗ್ತಿದೆ. ಐ ಆಮ್ ಸಾರಿ ಫ್ರೆಂಡ್ಸ್. ಇಲ್ಲ ಪ್ರಸಾದ್, ಈ ವಿಷಯದಲ್ಲಿ ನೀನೆಷ್ಟು ತಪ್ಪು ಮಾಡಿದ್ಯೋ ನಾವು ಅಷ್ಟೇ ತಪ್ಪು ಮಾಡಿದೀವಿ. ನಮ್ ಸ್ವೇಚ್ಛಾಚಾರದ ಗುಣ ನಮ್ ಬಗ್ಗೆ ನಿನಗೆ ಆ ರೀತಿ ಥಿಂಕ್ ಮಾಡೋ ಹಾಗೆ ಮಾಡ್ತು. ಅದಕ್ಕೆ ನೀನು ನಮ್ಮನ್ನೆಲ್ಲ ಕ್ಷಮಿಸ್ಬೇಕು. ಪ್ರಪಂಚದಲ್ಲಿ ಎಲ್ಲರೂ ಇವ್ರ ಹಾಗೆ ಇರ್ತಾರೆ ಅಂತ ಹೇಳಕ್ಕಾಗಲ್ಲ. ನೀವ್ ಅನ್ಕೊಂಡ ಹಾಗೆ ಕೆಟ್ಟವರು ಇರಬಹುದು. ಒಬ್ಬ ಮನುಷ್ಯನ ವ್ಯಕ್ತಿತ್ವದ ಬಗ್ಗೆ ಬರೀ ಅವನ್ ಮಾತು ನಡತೆಯಿಂದಾನೆ ತೀರ್ಮಾನಕ್ ಬರೋದು ತಪ್ಪು. ಓಕೆ ಮಾ, ಆಗಿದ್ ಆಗೋಯ್ತು, ಫಾರ್ಗೆಟ್ ಇಟ್.
ನೆಸ್ತೇಮಿಂದ ಈ ತರ ಎಲ್ಲ ಮಾಡಬಾರ್ದು. ಚೂಡು ಮಗನೇ, ಜೀವನದಲ್ಲಿ ಮದುವೆ ಅಂತ ಆಗೋದು ಒಂದೇ ಸರಿ ಕಣ. ಹೌದಲ್ವಾ ಪ್ರಸಾದ್? ಎಷ್ಟೇ ಕ್ಲೋಸ್ ಫ್ರೆಂಡ್ಸ್ ಆದ್ರೂ ಮದ್ವೆ ಆದ್ಮೇಲೆ ಎಲ್ಲ ದೂರ ಆಗ್ಲೇಬೇಕು ಕಣ. ಯಾಕೆಂದ್ರೆ ಮದ್ವೆ ಆದ್ಮೇಲೆ ಕಮಿಟ್ಮೆಂಟ್ಸು, ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಮದ್ವೆ ಟೈಮಲ್ಲಿ ಭರ್ಜರಿಯಾಗಿ ಊಟ ಹಾಕಿ ಕಳ್ಸ್ಕೊಡೋದು ನೋಡಮ್ಮ. ಆದ್ರೆ ಆ ಊಟ ನೀನ್ ನಮಗ್ ಮಿಸ್ ಮಾಡಿದ್ಯಾ, ಅದಕ್ಕೆ ನಾಳೆ ಒಂದು ಸ್ಪೆಷಲ್ ಆಗಿ ರಿಸೆಪ್ಷನ್ ಪಾರ್ಟಿ ನೀನ್ ಕೊಡ್ತಾ ಇದ್ಯಾ. ಓಕೆ, ನೀನು ಬನ್ನಿ.